ನಮಸ್ತೆ ಗೆಳೆಯರೆ ಸಕಲವೂ ಶೂನ್ಯವಾಗಿದ್ದ ನಿರ್ಗುಣ ನಿರಾಕಾರ ನಿಷ್ಕಲ ಪರಬ್ರಹ್ಮನಿಗೆ ತಾನು ಸಗುಣ ಸಾಕಾರ ಸಕಲ ಪರಬ್ರಹ್ಮನಾಗಬೇಕೆಂಬ ಬಯಕೆಯೇ ಶೂನ್ಯದಿಂದ ಒಂದು ಹೇಗಾಯಿತೋ ಆ ಸಗುಣ ಸಾಕಾರನಿಗೆ ದ್ವಿಗುಣನಾಗಬೇಕು ಎಂಬ ಆಸೆಯಾಯಿತು ಶೂನ್ಯದಿಂದ ಒಂದಾಗಿ ಒಂದು ಎರಡಾಗಿ ಆ ಎರಡು ಪ್ರಕೃತಿ ಪುರುಷರಾಗಿ ಪ್ರಕೃತಿ ಅಂದರೆ ಹೆಣ್ಣು ಪುರುಷ ಅಂದರೆ ಗಂಡು ಪ್ರಕೃತಿ ಐದು ಭಾಗಗಳಲ್ಲಿ ಪುರುಷ ನಾಲ್ಕು ಭಾಗಗಳಲ್ಲಿ ಮುಂದಿನ ಬೆಳವಣಿಗೆಗೆ ಕಾರಣವಾಯಿತು ಆ ಐದು ನಾಲ್ಕು ಒಂಬತ್ತು ತ್ರಿಕೋನಗಳಿಂದ ಆದ ಈ ನಲವತ್ ಮೂರು ತ್ರಿಕೋನಗಳೇ ಶ್ರೀಚಕ್ರದ ನಿರ್ಮಾಣಕ್ಕೆ ಕಾರಣವಾಯಿತು ಅವರ ನಡುವೆ ಬಿಂದು ಉದ್ಭವವಾಗಿ ಬಿಂದು ತ್ರಿಕೋನ ವಸುಕೋನ ದಶಾರಯುಗ್ ಮನ್ವತ್ಸರ ನಾಗದಳ ಷೋಡಶ ಪತ್ರಯುಕ್ತ ವೃತ್ತತ್ರಯಂಚ ಧರಣಿ ಸದನತ್ರಯಂಚಕ್ರ ರಾಜ ಉದಿತ ಪರದೇವತಾಯ ಎನ್ನುವಂತೆ ಶ್ರೀಚಕ್ರದ ಪರಿಪೂರ್ಣತೆ ಬಂತು ಆ ಎರಡು ಮೂರಾದದ್ದು ಸೃಷ್ಟಿ ಸ್ಥಿತಿಲಯ ಮೂರು ನಾಲ್ಕಾದದ್ದು ಚತುರ್ವೇದಗಳು ಚತುರ್ಮುಖ ಬ್ರಹ್ಮನಿಂದ ಆ ಬ್ರಹ್ಮನ ಹೊಟ್ಟೆಯೊಳಗಡೆ ಐದು ಮುಖ ಪರಮ ಶಿವ ಶಿವನಿಂದ ಹುಟ್ಟಿ ಬಂದ ಷಣ್ಮುಖ ಆರು ಮುಖ ಹೀಗೆ ಬೆಳೆದು ಹೋಯಿತು ಸೃಷ್ಟಿ ಗೆಳೆಯರೆ ಈ ಶ್ರೀಚಕ್ರದ ನಿಯಮವೇ ಪುರುಷ ಪ್ರಕೃತಿಗಳ ಪ್ರತಿಕೃತಿಯಾದ ಶಿವಲಿಂಗ ಮದ್ಯದ ಕಪ್ಪಗಿರುವ ಲಿಂಗ ಭಾಗ ಸುತ್ತಲಿರುವ ಪಾರ್ವತಿ ಭಾಗ ಸೇರಿ ಶಿವಲಿಂಗದ ಪ್ರತೀಕವಾಯಿತು ಶಿವಲಿಂಗದ ಉತ್ತರಕ್ಕೆ ಬಿಲ್ವ ಪತ್ರೆ ಕಾಣುವಲ್ಲಿ ಸೋಮಸೂತ್ರವಾಯಿತು ಜಗತ್ತಿನ ಮೂಲ ಗಂಡು ಹೆಣ್ಣುಗಳ ಸೇರುವಿಕೆಯಿಂದ ಉತ್ಪತ್ತಿಯಾದ ಶಕ್ತಿ ಸಾಗರ ಹರಿಯುವ ದಿಕ್ಕು ಉತ್ತರ ಸೋಮಸೂತ್ರದ ನಿರ್ಮಾಣವಾಯಿತು ಆ ಸೋಮಸೂತ್ರವನ್ನು ಹರಿನಾಳವೆಂದೂ ಕೂಡ ಕರೆದರು ನಾವು ಅದಕ್ಕೆ ಶಿವಲಿಂಗಕ್ಕೆ ಪ್ರದಕ್ಷಿಣೆ ಹಾಕುವ ಪದ್ಧತಿಯೇ ಬೇರೆಯಾಯಿತು ನಾವು ಪೂರ್ವ ದಿಶೆಯಿಂದ ದೇವ ದರ್ಶನಕ್ಕೆ ಬಂದಾಗ ಪ್ರದಕ್ಷಿಣಾಕಾರದಲ್ಲಿ ಸೋಮಸೂತ್ರದವರೆಗೂ ಹೋಗಿ ಮತ್ತೆ ಹಿಂತಿರುಗಬೇಕು ಸೋಮಸೂತ್ರವನ್ನು ಯಾವುದೇ ಕಾರಣಕ್ಕೂ ದಾಟಬಾರದು ಯಾಕಂದರೆ ಆ ಶಕ್ತಿ ಪ್ರವಾಹವನ್ನು ದಾಟುವುದರಿಂದ ನಮ್ಮಲ್ಲಿರುವಂತಹ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ವಾಯುಗಳು ಏರುಪೇರಾಗಿ ಅನಾರೋಗ್ಯ ಉಂಟಾಗುವುದು ಆದ ಕಾರಣ ಈ ಚಿತ್ರದಲ್ಲಿ ತೋರಿಸಿರುವಂತೆ ಶಿವನಿಗೆ ಪ್ರದಕ್ಷಿಣೆ ಹಾಕಬೇಕೆಂಬ ಪ್ರತೀತಿ ಇದೆ ಗೆಳೆಯರೆ ತುಂಬ ದಿವಸಗಳಿಂದ ನಿಮ್ಮಲ್ಲಿ ಈ ವಿಚಾರವನ್ನು ಹಂಚಿಕೊಳ್ಳುವ ಉದ್ದೇಶವಿದ್ದರೂ ಅದಕ್ಕೆ ತಗುದಾದಂತಹ ಚಿತ್ರ ನಿರ್ಮಾಣ ಸಾಧ್ಯವಾಗಿರಲಿಲ್ಲ ಇಂದು ಆ ಕಾರ್ಯವನ್ನು ಮುಕ್ತ ಪರಮಶಿವ ಭಕ್ತಿಯಿಂದ ಮಾಡಿಕೊಟ್ಟಾಗ ಆ ಸುಸಮಯ ಒದಗಿ ಬಂತು ಆ ವ್ಯಕ್ತಿಗೆ ನಮಿಸುತ್ತ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಧನ್ಯವಾದ ಅಹೋರಾತ್ರ